ಸ್ವಾಗತ ಇದೆ ಟಿ ನ್ಯೂಸ್ ಬಿಜಾಪುರ್. ನಾನು ಅಶೋಕ್ ಕಟ್ಟಿಮನಿ. ಮಾಜಿ ಸಚಿವ ಅಪ್ಪಾ ಸಾಹೇಬ್ ಪಟ್ಟಣ್ ಶೆಟ್ಟಿ ಹೇಳಿಕೆ, ನಮ್ಮ ಬೆಂಬಲಿಗರ ಮೇಲೆ ಅಧಿಕಾರವಿದೆ ಎಂದು ಏನಾದರೂ ಮಾಡಲು ಬಂದರೆ ಅದು ನಡೆಯಲ್ಲ. ಪೊಲೀಸರ ಹರ್ಯಾಶ್ಮೆಂಟ್ಗೆ ಕಾರ್ಯಕರ್ತರು ಹೆದರಲ್ಲ, ನಾನು ಹೆದರಲ್ಲ, ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ, ನಾನು ಕೂಡ ಗಟ್ಟಿಯಾಗಿದ್ದೇನೆ. ಪೊಲೀಸರಿಗೆ ಹೆದರಿ ಮನೆ ನಾನು ಸೇರಲ್ಲ, ಕಾರ್ಯಕರ್ತರು ಸೇರಲ್ಲ. ಹರ್ಯಾಶ್ಮೆಂಟ್ ಜಾಸ್ತಿ ಆದರೆ ಅದಕ್ಕೆ ತಕ್ಕ ಉತ್ತರ ಸೂಕ್ತ ಸಮಯದಲ್ಲಿ ನೀಡುತ್ತೇವೆ ಎಂದು ಪರೋಕ್ಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಟಾಂಗ ಕೊಟ್ಟರು. ಬಾಬು ಜಗದಾಳೆ ನಮ್ಮ ಬೆಂಬಲಿಗ ಹಾಗೂ ಬಿಜೆಪಿ ಕಾರ್ಯಕರ್ತ. ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ಚರ್ಚೆ ಠಾಣೆಯವರಿಗೂ ಹೋಗಬಾರದು. ನನ್ನ ವಿರುದ್ಧ ಕೂಡ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತದೆ, ಅದಕ್ಕೆ ನಾನೇನು ಠಾಣೆಯವರಿಗೂ ಹೋಗಿಲ್ಲ. ಬಸನಗೌಡರ ಹಾಗೆ ನಾನೇನು ಟೋಪಿಗೆ ಹಾಕಿ ನಾಟಕ ಮಾಡಿಲ್ಲ. ಸಾಕಷ್ಟು ಮುಸ್ಲಿಂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಆದರೆ ಟೋಪಿಗೆ ಹಾಕಿಲ್ಲ. ನಾನು ಟೋಪಿ ಹಾಕಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮುಸ್ಲಿಂ ಬಾಂಧವರ ಜೊತೆಗೆ ನನ್ನದು ಒಳ್ಳೆಯ ಬಾಂಧವ್ಯ ಇದೆ, ಆದರೆ ನಾನೇನು ನಮಾಜ್ ಮಾಡಲು ಟೊಪ್ಪಿಗೆ ಹಾಕಲು ಹೋಗಿಲ್ಲ. ಅದು ಮಾಡಿದ್ದೆಲ್ಲ ಶಾಸಕ ಬಸವನ ಪಾಟೀಲ್ ಎಂದು ವಾಗ್ದಾಳಿ ಮಾಡಿದರು. ಸತ್ಯ ಮತ್ತು ನಂಬಿಕೆ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ಮಾಡಿದಂತ ಆರೋಪ ಮಾಡಿದ್ರೆ ನಾನು ಕೇಳಿದೀನಿ. ಬಾಬು ಜಗದಾಳೆ ನಮ್ಮ ಕಾರ್ಯಕರ್ತನೇ ಹೌದು, ನಮ್ಮ ಬೆಂಬಲಿಗನೂ ಕೂಡ, ಮತ್ತು ನಾನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾನು ಭೇಟಿಯಾಗಿಲ್ಲ, ನನಗೆ ನಾನು ಈಗ ಬೇರೆ ಕಾರ್ಯಕರ್ತರ ಮುಖಾಂತರ ಕೇಳಿಕೊಂಡೆ. ಏನೇನೋ ಸೋಷಿಯಲ್ ಮೀಡಿಯಾದ ಒಂದೇನೋ ಪೋಸ್ಟ್ ಬಗ್ಗೆ ಒಬ್ರಿಗೊಬ್ರು ವಾರ ಸೋಷಿಯಲ್ ಮೀಡಿಯಾದಲ್ಲಿ ವಾರ ಆಗಿದ್ದ ಸಂಬಂಧ ಏನು ಪೊಲೀಸ್ ಸ್ಟೇಷನ್ವರೆಗೆ ಹೋಯಿತು ಅನ್ನೋಂಥದ್ದು, ಇದು ಹೋಗಬಾರ್ದು. ಯಾಕಂದರೆ ಪೊಲೀಸ್ ಸ್ಟೇಷನ್ವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನಡೀತಿರ್ತಾರೆ, ಆದರೆ ಅಷ್ಟೇ ಅವ್ರಿಗೆ ಚಾರಿತ್ರೆ ವಧೆಯಾಗಿತ್ತು ಅಂದ್ರೆ ಸಣ್ಣವ್ರ ಹತ್ರ ಕರೆದು ಮಾತನಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅದು ಸ್ಟೇಷನ್ ತನಕ ಯಾಕೆ ಹೋಯಿತು, ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟರು, ಅಥವಾ ಅಥವಾ ಸ್ವತಃ ಯಾರು ಲೀಡರ್ಗಳು ಬಂದು ಕೊಟ್ಟರು, ಯಾರು ಕೊಟ್ಟರು ನೋಡಬೇಕು. ಯಾರು ಲೀಡರ್ಗಳು ಬರಲಾರೆ ಮಾಡಲಾರೆ, ಪೊಲೀಸರೇ ಮಾಡಿದ್ದಾರೆ, ಪೊಲೀಸರೇ ಸ್ವತಃ ಕರೆಸಿ ಅವರು ಸೋಷಿಯಲ್ ಮೀಡಿಯಾ ನೋಡಿ ಮಾಡಿದ್ರೆ ಇದು ಸರಿ ಅನ್ಸಂಗಲ್ಲ, ಆ ರೀತಿ ಆಗಬಾರ್ದು. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ಯಾರು ಕೊಟ್ಟರು, ಏನು ಕೊಟ್ಟರು, ಯಾರಿಗೆ ಬೈದರು, ಅದನ್ನು ಚೌಕಾಸಿ ಆಗಬೇಕಲ್ಲ. ಬಾಬು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲಿ, ನಂದೇನು ತಕರಲ್ಲ. ಬಾಬು ತಪ್ಪು ಮಾಡಿದರೆ ತಪ್ಪು, ಯಾರು ತಪ್ಪು ತಪ್ಪೇ. ಒಂದು ವಿನಂತಿ ಅಂದರೆ ಈ ಸಣ್ಣ ವಿಷಯಗಳಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನನಗೂ ಕೂಡ ಸಾಕಷ್ಟು ಅವ್ರ ಕೆಲವೊಂದು ನಮ್ಗೆ ಬೇಡದವರೆಲ್ಲ ನನ್ನ ಮೇಲೆ ಟೀಕೆಗಳು ಮಾಡ್ತಾರೆ, ಸುಳ್ಳು ಸುಳ್ಳು ಆರೋಪಗಳು ಮಾಡ್ತಾರೆ, ಏನೇನು ಮಾಡ್ತಾರೆ. ನಂದು ಮನೇನು ಪೋಸ್ಟ್ ನಾ ಒಂದು ಟೆಪ್ಗೆ ಹಾಕ್ಕೊಂಡಿನ ತಿಳ್ಕೊಂಡು ಒಂದೇನು ಪೋಸ್ಟ್ ಯಾವ್ಯಾವ ಯಾವುದೊಂದು ಫೇಕ್ ಐ ಡಿ ಒಳಗೆ ಬಿಟ್ಟರೆ ನಾನು ನಮ್ಮ ಹುಡುಗರು ತಂದು ತೋರಿಸಿದ್ರು. ನಾನು ಜೀವನದಾಗೆ ನಾನು ಆ ನಾಟಕ ಮಾಡುವಂಥ ಜಾಗಿ ಟೈಪಿಗೆ ಅವ್ರೇನು ಗೌಡ್ರು ನಾಟಕ ಮಾಡಿದ್ರೆ ಅಂಥದ್ದು ನಾನು ಏನು ಮಾಡೋಕೆ ಹೋಗಿಲ್ಲ, ಎಲ್ಲಿ ಮಾಡಿಲ್ಲ. ಟೆಪಿ ಹಾಕೊಂಡಿಲ್ಲ, ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಸಾಕಷ್ಟು ಮೈನಾರಿಟಿ ಕಾರ್ಯಕ್ರಮಕ್ಕೆ ಹೋಗಿನಿ, ಇಲ್ಲ ಅಂದರೆ ನಾನು ಟೆಪಿ ಹಾಕೊಳ್ಳೋದು ನಮಾಜ್ ಉಳಿದು ಅಂಥದ್ದು ಮಾಡಿಲ್ಲ, ಮಾಡೋಕ್ಕೋಗಿಲ್ಲ. ಅದು ಏನೋ ಒಂದು ಯಾರೋ ತಿರುಚಿ ನನಗೊಂದು ಟೆಪಿ ತಲೆಯಾಗಲೇ ಫೋಟೋ ಏನೋ ಬರ್ತವತ್ತು ನನಗೆ ಗೊತ್ತಿಲ್ಲ. ಆ ಇದ್ರಾಗೇನು ಫೋಟೋ ಎಡಿಟ್ ಮಾಡ್ತಾರತ್ತಲ್ಲ, ಎಡಿಟ್ ಮಾಡಿ ಏನು ಬಿಟ್ಟಿರತ್ತ ಅದು ನಮ್ಮವ್ರ ಸಿಟ್ಟಿ ಬಂದು ಹೋಗಿ ಏನೋ ಸಣ್ಣ ಕಂಪ್ಲೇಂಟ್ ಮಾಡಿ ಯಾರನ್ನ ಚೌಕಾಸಿ ಮಾಡಲಿ. ಹಂಗೆ ಬದಕ್ರೆ ಎಲ್ಲದಕ್ಕೂ ನಾವು ಕಂಪ್ಲೀಟ್ ಮಾಡೋದು ಇದು ಮಾಡೋಕ್ಕಿಂತ ಏನಿದ್ರೂ ಕಾರ್ಯಕರ್ತರು, ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ನಾನು ಭಾರತೀಯ ಜನತಾ ಪಕ್ಷ ಇವರೆಲ್ಲ ಅವ್ರ ಫಾಲೋವರ್ಸು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅವ್ರು ನನಗಿಂತ ಮೋಸ್ಟ್ ಸೀನಿಯರ್ ಅದಾರೆ. ಕರೆದು ಮಾತಾಡಿ ಏನಪ್ಪ ಏನು ಸಮಸ್ಯೆ ಅದು ಕೇಳಬೇಕು, ಬಗೆಹರಿಸುವಂಥ ಕೆಲಸ ಅವ್ರು ದೊಡ್ಡಸ್ತನ ತೋರಿಸ್ಬೇಕು. ಅವ್ರು ಮಾಡ್ಯಾರತ್ತ ನನಗೆ ನಮ್ಮ ಕಾರ್ಯಕರ್ತ ಬಂದು ಹೇಳಿದ್ರು, ಅದಕ್ಕೆ ಹೋಗಿ ಅಲ್ಲಿ ಪೊಲೀಸರು ಕೊಡ್ರಪ್ಪ, ಯಾರು ಅದನ್ನು ಎಡಿಟ್ ಮಾಡ್ರೆ ಅವ್ರಿಗೆ ಹಿಡ್ರೆ ತಿಳಿನ. ಇವ್ರ ಮೇಲೆ ಕಂಪ್ಲೇಂಟ್ ಇಲ್ಲ ನನಗೆ, ನನ್ನ ಕಂಪ್ಲೇಂಟ್ ಇರೋದು ಯಾರು ನಮ್ಮ ರಾಜಕೀಯವಾಗಿ ಇದ್ದವ್ರನ್ನಲ್ಲಿ ನಮ್ಗೆ ಬ್ಲೇಮ್ ಮಾಡೋಕೆ ಹೋಗಂಗಿಲ್ಲ, ಯಾರು ಎಡಿಟ್ ಮಾಡ್ರೆ ಅವ್ರನ್ನ ಹಿಡೀರಿ ಅಂತ ಹೇಳಿ ನಾನು. ಹಾಂ, ಅದೊಂದು ಫೋಟೋ ಬಿಟ್ಟಿರತ್ತ. ನಾನು ಜೀವನದಾಗೆ 15 ವರ್ಷ 20 ವರ್ಷ ಆದ್ಕೊಂಡು ಟಿಪ್ಪಿಗೆ ಹಾಕೋಕ್ಕೋಗಿಲ್ಲ. ಅವ್ರಿಗೆ ನಮ್ಮ ಬಾಂಧವ್ಯ ಒಳ್ಳೇದು ಇರ್ಬೋದು ಇಲ್ಲ ಅನ್ನಂಗಿಲ್ಲ, ಆದ್ರೆ ನಾನು ನಾಟಕ ಮಾಡೋಕೆ ಹೋಗಿಲ್ಲ, ಟೊಪಿ ಹಾಕೊಳ್ಳೋದು ನಮಾಜ್ ಬಿಡೋದು. ಇವ್ರೇನು ಹಾಕ್ಕೊಂಡಿರ್ತಾರಲ್ಲ ಹಂಗೆ ಅವ್ರು ಹಾಕ್ಕೊಂಡಿದ್ದು ಪೋಸ್ಟ್ಗಳು ಬಿಟ್ಟರಲ್ಲ, ಜೆ ಡಿ ಎಸ್ನಾಗಿದ್ದಕ್ಕೆ ಹಾಕ್ಕೊಂಡಿದ್ದು ಬಿಟ್ಟರೆ ಹಿಂದಿಕ್ಕಿನ ಸಿಕ್ಕಿಲ್ಲ ಪಾಪ. ಫೋಟೋಗ್ರಾಫಿ ಸ್ವಲ್ಪ ನಮ್ಗೆ ಸಂಗ್ರಹ ಮಾಡೋದು ಕೊರತೆ ಇದು ಆಗಿಲ್ಲ ಅವಾಗ, ಗೊತ್ತಾಗಿಲ್ಲ. ಮುಂದೆ ಇವ್ರು ಹಿಂಗೆ ಹೊಳತಾರ ನಮ್ಗೆ ಗೊತ್ತಾಗಲಿಲ್ಲ. ಅವಾಗ ಹೊಳತಿದ್ರೆ ಅವಾಗ ಅದನ್ನು ತೆಗೆದು ಇಡ್ತಿದ್ವಿ ಫೋಟೋಗಳು, ಅವೆಲ್ಲ ಬೇಡ ಸಾಕ್ಷಿ ಇಲ್ಲಾರು ಮಾತಾಡೋದು ತಪ್ಪಾಕದ. ಅದು ಜೆ ಡಿ ಎಸ್ನಾಗಿದ್ದೇನೆ ಕೆಲವು ಕಾರ್ಯಕರ್ತರು ಬಿಟ್ಟಿರ್ತಾರೆ, ಹಳೆಯದೆಲ್ಲ ಬಿಟ್ಟಿರ್ತಾರೆ. ಅದಕ್ಕೆ ಇವರು ಯಾರೋ ಅದನ್ನು ಎಡಿಟ್ ಮಾಡಿದ್ರೆ, ಯಾರು ಎಡಿಟ್ ಮಾಡಿದ್ರೆ ಅವ್ರನ್ನ ನಾನು ಚೌಕಾಸಿ ಮಾಡತ್ತೇನು. ನಾನು ಇವ್ರ ಮ್ಯಾಗ ಗೌಡ್ರ ಮ್ಯಾಗ ಅವ್ರ ಮ್ಯಾಗ ಸಣ್ಣತನ ಮಾಡಕ್ ಹೋಗಿಲ್ಲ. ಶ್ರೀ ಪಂಚಮುಖಿ ಜ್ಯೋತಿಷಾಲಯ ದಕ್ಷಿಣ ಕಾಶಿಯ ಪ್ರಖ್ಯಾತ ಜ್ಯೋತಿಷ್ಯರು, ಜನ್ಮರಾಶಿ ರತ್ನ ನಿಪುಣರು, ಶ್ರೀ ಹನುಮಾನ್ ಉಪಾಸಕರಾದ ಮಹಾನ್ ಜ್ಯೋತಿಷಿ ಪಂಡಿತ್ ಶ್ರೀನಿವಾಸ ಭಟ್. ಇವರು ವಾಕ್ಯಸಿದ್ಧಿ, ಮಂತ್ರಸಿದ್ಧಿ, ದೈವಿಕ ಪೂಜೆಯಿಂದ ಶಾಸ್ತ್ರೋಕ್ತವಾಗಿ ನಿಮ್ಮ ಸಮಸ್ಯೆಗಳಿಗೆ ಕೇವಲ 21 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಜೀವನದ ಘೋರ ಹಾಗೂ ನಿಗೂಢ ಸಮಸ್ಯೆಗಳಾದ ಪ್ರೇಮ ವಿವಾಹ, ಸತಿಪತಿ ಕಲಹ, ದಾಂಪತ್ಯ ಸಮಸ್ಯೆ, ಲೈಂಗಿಕ ತೊಂದರೆ, ಮಾನಸಿಕ ಒತ್ತಡ, ವ್ಯಾಪಾರದಲ್ಲಿ ಲಾಭ ನಷ್ಟ, ವಿದೇಶ ಪ್ರಯಾಣ, ನೌಕರಿ, ಪ್ರಮೋಷನ್, ಟ್ರಾನ್ಸ್ಫರ್, ಎಷ್ಟೇ ಸಂಪತ್ತಿದ್ದರೂ ಮನಸ್ಸಿನ ಅಶಾಂತತೆ, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ವ್ಯವಹಾರಗಳಲ್ಲಿ ವಿಳಂಬ, ಅನಾರೋಗ್ಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಕೊಟ್ಟ ಹಣ ವಾಪಸ್ ಬರುವುದೋ ಇಲ್ಲವೋ, ಸ್ತ್ರೀ ಪ್ರೇಮ, ಪುರುಷ ಪ್ರೇಮ, ವಶೀಕರಣ, ಮಾಟಮಂತ್ರ, ಶತ್ರು ಪೀಡೆ, ದುಷ್ಟಶಕ್ತಿ, ಸ್ತ್ರೀ ಪುರುಷರ ಗುಪ್ತ ಸಮಸ್ಯೆಗಳಿಗೆ ನಿಸ್ಸಂಕೋಚವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಗುಪ್ತ
ಉಚಿತವಾಗಿ ಇಡಲಾಗುವುದು. ವಿಶೇಷ ಸೂಚನೆ, ಮದುವೆ ಹಾಗೂ ಸಂತಾನ ಸಮಸ್ಯೆಗಳ ಬಗ್ಗೆ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಅನೇಕ ರಾಜಕೀಯ ಗಣ್ಯರು, ಸಿನಿಮಾ ನಟ ನಟಿಯರು ಭಟ್ಟರ ಬಳಿ ಖಚಿತ ಪರಿಹಾರ ಪಡೆದಿರುತ್ತಾರೆ. ಅಂಗಡಿ, ಮನೆ, ಫ್ಯಾಕ್ಟರಿ, ಇಂಡಸ್ಟ್ರಿ, ಹೋಟೆಲ್ಗಳಿಗೆ ವ್ಯಾಪಾರ ಅಭಿವೃದ್ಧಿಯಾಗಲು ಶ್ರೀ ಸರ್ವ ಸುದರ್ಶನ ಚಕ್ರವನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡುತ್ತಾರೆ. ಶ್ರೀ ಪಂಚಮುಖಿ ಜ್ಯೋತಿಷಾಲಯ ದಕ್ಷಿಣ ಕಾಶಿಯ ಪ್ರಖ್ಯಾತ ಜ್ಯೋತಿಷ್ಯರು ಶ್ರೀನಿವಾಸ ಭಟ್. ಫೋನಿನ ಮೂಲಕ ನಿಮ್ಮ ಸರ್ವ ಸುಖ ದುಃಖ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಮೊಬೈಲ್ ನಂಬರ್ 9880554662. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸಿನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9888077792.